ಬೆಳಗಾವಿ ಬಿಜೆಪಿಯಲ್ಲಿ ತಣ್ಣಗಾಗದ ಬಂಡಾಯದ ಬೆಂಕಿ. ಭಿನ್ನಮತ ಶಮನಕ್ಕೆ ಅಖಾಡಕ್ಕಿಳಿದ ಶಾಸಕ ಯತ್ನಾಳ್. ಬೆಳಗಾವಿ ಬಿಜೆಪಿಯಲ್ಲಿ ಬಂಡಾಯದ ಬೆಂಕಿ ತಣ್ಣಗಾಗಿಲ್ಲ. ಭಿನ್ನಮತ ಶಮನಕ್ಕೆ ಶಾಸಕ ಯತ್ನಾಳೆ ಅಖಾಡಕ್ಕಿಳಿದಿದ್ದಾರೆ. ಮಹಾದೇವಪ್ಪ ಯಾದವಾಡ ಸಂಧಾನ ಕೂಡ ವಿಫಲವಾಗಿದೆ. ರಾಮದುರ್ಗ ಪಕ್ಷೇತರ ಅಭ್ಯರ್ಥಿಯಾಗಿರುವ ಮಹಾದೇವಪ್ಪ ಸಂಧಾನ ಕೂಡ ವಿಫಲವಾಗಿದೆ. ನಿನ್ನೆ ಮಹಾದೇವಪ್ಪ ಯಾದವಾಡ ಮನೆಗೆ ಯತ್ನಾಳ್ ಭೇಟಿಯನ್ನ ನೀಡಿದ್ದಾರೆ. ರಾಮದುರ್ಗ ಪಟ್ಟಣದಲ್ಲಿರುವ ಮಹಾದೇವಪ್ಪ ನಿವಾಸಕ್ಕೆ ಯತ್ನಾಳ್ ಭೇಟಿಯನ್ನ ನೀಡಿದ್ದಾರೆ. ಬಂಡಾಯ ಶಮನಕ್ಕೆ ಶಾಸಕ ಯತ್ನಾಳ್ ಆಗಮಿಸಿದ್ದಾರೆ. ನಾಮಪತ್ರ ಹಿಂಪಡೆಯುವಂತೆ ಮಹಾದೇವಪ್ಪರವರಿಗೆ ಮನವಿಯನ್ನು ಕೂಡ ಯತ್ನಾಳ್ ಮಾಡಿದ್ದಾರೆ. ಯತ್ನಾಳ್ ಮನವಿಗೆ ಮಹಾದೇವಪ್ಪ ಯಾದವಾಡ ಒಪ್ಪಿಗೆಯನ್ನ ಸೂಚನೆ ನೀಡಿಲ್ಲ. ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನ ಮಾಡ್ತೇನೆ, ಇಂದು ನಿರ್ಧಾರ ತಿಳಿಸುತ್ತೇನೆಂದು ಮಹಾದೇವಪ್ಪ ಹೇಳಿದ್ದಾರೆ. ಒಂದು ಕಡೆ ಬಿಜೆಪಿಯಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದ್ರೆ ಮತ್ತೊಂದು ಕಡೆ ಶಮನವನ್ನ, ಏನು ಭಿನ್ನಮತ ಶಮನ ಆಗಿದೆ ಅದನ್ನ, ಭಿನ್ನಮತನ ಶಮನ ಮಾಡೋದಕ್ಕೆ ಒಂದು ಕಡೆ ಯತ್ನವನ್ನ ಮಾಡ್ತಿದ್ದಾರೆ. ಬೆಳಗಾವಿಯಲ್ಲೂ ಕೂಡ, ಬೆಳಗಾವಿ ಬಿಜೆಪಿಯಲ್ಲೂ ಕೂಡ ಬಂಡಾಯದ ಬೆಂಕಿ ಹೆಚ್ಚಾಗ್ತಾ ಇದೆ. ಭಿನ್ನಮತ ಶಮನಕ್ಕೆ ಶಾಸಕ ಯತ್ನಾಳೆ ಅಖಾಡಕ್ಕಿಳಿದಿದ್ದಾರೆ. ಮಹಾದೇವಪ್ಪ ಯಾದವಾಡ ಸಂಧಾನ ಕೂಡ ಒಂದು ಕಡೆ ವಿಫಲ ಆಗಿದೆ. ರಾಮದುರ್ಗ ಪಕ್ಷೇತರ ಅಭ್ಯರ್ಥಿಯಾಗಿ ಮಹಾದೇವಪ್ಪ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ. ನಿನ್ನೆ ಮಹಾದೇವಪ್ಪ ಯಾದವಾಡ ಮನೆಗೆ ಯತ್ನಾಳ್ ಕೂಡ ಭೇಟಿಯನ್ನ ನೀಡಿದ್ದಾರೆ. ಬಂಡಾಯ ಶಮನಕ್ಕೆ ಶಾಸಕ ಯತ್ನಾಳೆ ಆಗಮಿಸಿರುವಂಥದ್ದು. ನಾಮಪತ್ರ ಹಿಂಪಡೆಯುವಂತೆ ಮಹಾದೇವಪ್ಪರವರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಲಿದ್ದಾರೆ. ನಾಮಪತ್ರವನ್ನು ಹಿಂಪಡೆಯುವಂತೆ ಯತ್ನಾಳ್ ಮನವಿಯನ್ನು ಕೂಡ ಮಾಡಿದ್ದಾರೆ. ಆದರೆ ಅವರ ಮನವಿಗೆ ಮಹಾದೇವಪ್ಪ ಯಾದವಾಡ್ ಒಪ್ಪಿಗೆಯನ್ನು ಸೂಚಿಸಿಲ್ಲ. ಕಾರ್ಯಕರ್ತರೊಂದಿಗೆ ಚರ್ಚಿಸಿ ಮುಂದಿನ ನಿರ್ಧಾರವನ್ನು ಮಾಡ್ತೇನೆ, ಇಂದು ನಿರ್ಧಾರ ತಿಳಿಸುತ್ತೇನೆಂದು ಮಹಾದೇವಪ್ಪ ಹೇಳಿದ್ದಾರೆ.